ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪನವರಿಗೆ ಸಂಬಂಧಪಟ್ಟಂತ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಏನು ಅಂತ ನೋಡೋಣ. ಹುಬ್ಬಳ್ಳಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರು ಭವಿಷ್ಯ ನುಡಿದಿದ್ದಾರೆ. ಏನಂದ್ರೆ, ಸಚಿವ ರಮೇಶ್ ಜಾರಕಿಹೊಳಿ ಅವರನ್ನ ಸಂಪುಟದಿಂದ ಕೈಬಿಟ್ಟಿದ್ದು ದೊಡ್ಡ ಮಟ್ಟಿಗಿನ ಪರಿಣಾಮವನ್ನ ಬೀರಲಿದೆ. ಹಾಗಾಗಿ ಇವತ್ತು ಸಾಯಂಕಾಲ ತನಕ ಕಾದು ನೋಡೋಣ, ಸಾಯಂಕಾಲ ತನಕ ಏನೇನು ಬದಲಾವಣೆ ಆಗುತ್ತೆ ಕಾದು ನೋಡೋಣ ಅಂತ ಒಂದು ರೀತಿಯಲ್ಲಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತನಾಡಿದ್ದಾರೆ. ಓಕೆ, ಇನ್ನು ನಮ್ಮ ಜೊತೆ ಈ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಶಾಸಕಿ ಸೌಮ್ಯ ರೆಡ್ಡಿ ಸಂಪರ್ಕದಲ್ಲಿದ್ದಾರೆ, ರಾಮಲಿಂಗಾರೆಡ್ಡಿ ಅವರ ಪುತ್ರಿ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್, ಒಂದು ಹಂತದಲ್ಲಿ ಮೊದಲ ಬಾರಿ ಸರ್ಕಾರ ರಚನೆಯಾದಾಗಲೇ ತಮ್ಮ ತಂದೆಯವರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕಾಗಿತ್ತು, ಹಿರಿತನವನ್ನು ಗಮನಿಸಿ. ಆಗ ಕೊಡಲಿಲ್ಲ ಅಂದಾಗಲೇ ತುಂಬ ಜನಕ್ಕೆ ಶಾಕ್ ಆಗಿತ್ತು. ಬಟ್ ಸೆಕೆಂಡ್ ಟೈಮ್ ಕೂಡ ಅವ್ರ ಹೆಸರಿಲ್ಲ ಅಂತಂದಾಗ ಏನಿದು, ಏನು ಮೆಸೇಜ್ ಕೊಡುತ್ತೆ ಅಂತ? ಸರ್, ನಮ್ದು ಅದೇ ಶಾಕ್ ಆಗ್ತಿರೋದು. ಅವರು 7 ಬಾರಿ, ಐ ಮೀನ್ ಲಿಸ್ಟ್ ಇನ್ನು ನನಗೂ ಗೊತ್ತಿಲ್ಲ ಕಂಪ್ಲೀಟ್ ಅಫಿಷಿಯಲ್ ಲಿಸ್ಟ್. ಈಗಲೂ ಇನ್ನು ಹೋಪ್ಸ್ ಇದೆ. ಇಲ್ಲ ಮೇಡಮ್, ಈಗಷ್ಟೇ ಸಿದ್ದರಾಮಯ್ಯನವರ ಕಚೇರಿಯ ವತಿಯಿಂದ ಅಧಿಕೃತವಾದಂತಹ ಲೆಟರ್ ರಿಲೀಸ್ ಆಗಿದೆ, ಯಾರ್ಯಾರು ಮಂತ್ರಿಗಳಾಗ್ತಾ ಇದ್ದಾರೆ ಅಂತನ್ಬಿಟ್ಟು. ಆ ಪಟ್ಟಿಯಲ್ಲಿ ತಮ್ಮ ತಂದೆಯವರ ಹೆಸರು ಇಲ್ಲ. ಹೌದು, ನಿನ್ನೆನೂ ಆ ಪಟ್ಟಿ ನೋಡಿದೆ ನಾನು. ಸರ್ ನೋಡಿ, 7 ಬಾರಿ ಅವರು ಶಾಸಕರಾಗಿದ್ದಾರೆ, 4 ಬಾರಿ ಸಚಿವರಾಗಿದ್ರು, ಪಕ್ಷ ಕಟ್ಟಿದ್ದಾರೆ 40 ವರ್ಷ. ಹೌದು, ಆ ಕಾಲದಲ್ಲಿ ಒಬ್ರು ಇದ್ದಿದ್ದು ಕಾಂಗ್ರೆಸ್ ಶಾಸಕರು, ಈಗ 15 ಜನ ಇದ್ದಾರೆ. ಹೌದು, ಪ್ರತಿಯೊಂದು ಪೋರ್ಟ್ಫೋಲಿಯೋನು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ, ಸಚಿವರಾಗ್ಲೂ ಕೂಡ ಒಳ್ಳೆ ಕೆಲಸವನ್ನ ಮಾಡಿದ್ರು. ಹೌದು, ಅದಕ್ಕೆ ನಮ್ಗೆ ಆಕ್ಚುಲಿ ನೋವಾಗ್ತಿರೋದು. ಯಾಕಂದ್ರೆ ಇದು 7 ತಿಂಗಳು ಮುಂಚೆನೆ ಮಾಡ್ಬೇಕಿತ್ತು. ಫಸ್ಟ್ ಟೈಮ್ ಈ ತರ ಮಾಡಿರೋದು, ಅದಕ್ಕೆ ನಮಗೂ ಶಾಕ್ ಆಗ್ತಿದೆ. ಇಟ್ ಇಸ್ ವೆರಿ ವೆರಿ ಸ್ಯಾಡ್ ಅಂಡ್ ಅನ್ಫಾರ್ಚುನೇಟ್. ಅಂದ್ರೆ ಹೋಪ್ಸ್ ಇತ್ತಾ ಮೇಡಮ್ ತಮಗೆ ಆಗುತ್ತೆ ಈ ಸರ್ತಿ ಅಂತ? ಹೌದು, ಹೋಪ್ಸ್ ಇತ್ತು, ನಂಬಿಕೆ ಇತ್ತು ಈ ತರ ಕಾಂಗ್ರೆಸ್ ಪಕ್ಷ ಹಿರಿಯರನ್ನ ಬಿಟ್ಕೊಡಲ್ಲ ಅಂತ. ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಸೊ ಅದಕ್ಕೆ ಡೆಫಿನೆಟ್ಲಿ ಅವ್ರು ಮಾಡ್ತಾರೆ ಈ ಬಾರಿ ಅಂತ ಹೋಪ್ಸ್ ಇತ್ತು. ಮೇಡಮ್ ಬೇಜಾರು ಮಾಡ್ಕೋಬೇಡಿ ಹೀಗಂತೀನಿ ಅಂತ, ಆ ಪ್ರಾಮಾಣಿಕತೆನೆ ರಾಮಲಿಂಗಾರೆಡ್ಡಿ ಅವ್ರಿಗೆ ಮುಳುವಾಯ್ತಾ ಅಂತ ಗೊತ್ತಿಲ್ಲ ಸರ್, ಅದೇ ಯೋಚನೆ ಮಾಡ್ತಿದೀವಿ. ಪಕ್ಷದಲ್ಲಿ ಅಲ್ಲಿ ಸೀನಿಯರ್ಸ್ ಯಾವಾಗ್ಲೂ ಗೌರವ ಕೊಡ್ತಾರೆ ಅಂತ ನಂಬಿಕೆ ಇತ್ತು. ನೋಡಿ, ಅಲ್ಲಿ ಕಮಲ್ನಾಥ್ ಮತ್ತೆ ಇವರು ಅಶೋಕ್ ಗೆಹ್ಲೋಟ್ ಅನ್ನ ಆಗ ಇತ್ತು 1-2 ಡೇಸ್ ಫೈಟ್. ಇವ್ರು ಮಾಡ್ತಾರ, ಸಚಿನ್ ಪೈಲಟ್ ಅನ್ನ ಮಾಡ್ತಾರ, ಅಶೋಕ್ ಅನ್ ಗೆಹ್ಲೋಟ್ ಮಾಡ್ತಾರ, ನಿಜ ಸಿಂಧ್ಯ ಅವ್ರು ಮಾಡ್ತಾರ, ಕಮಲ್ನಾಥ್ ಅವ್ರು ಮಾಡ್ತಾರ ಅಂತ. ಬಟ್ ಇಬ್ರಿಗೂ ಒಂದು ಸ್ಥಾನ ಕೊಟ್ರು ಹಿರಿಯರಿಗೆ, ಮುಖ್ಯಮಂತ್ರಿಗಳನ್ನ ಆಗ ಮಾಡಿದ್ರು, ಇವ್ರನ್ನ ಡೆಪ್ಯೂಟಿ ಆಗಿ ಮಾಡಿದ್ರು. ಸೊ ಕಾಂಗ್ರೆಸ್ ಹಿರಿಯರಿಗೆ ಗೌರವ ಕೊಡ್ತಾರೆ, ಸ್ಥಾನ ಕೊಡ್ತಾರೆ ಅಂತ ನಂಬಿಕೆ ಇದೆ. ಬಟ್ ಆರಂಭದಿಂದಲೂ ಕೂಡ ಮೇಡಮ್ ರಾಮಲಿಂಗಾರೆಡ್ಡಿ ಅವ್ರ ಹೆಸರು ಚಾಲ್ತಿಯಲ್ಲಿ ಇರಲೇ ಇಲ್ಲ. ಆಮೇಲೆ ನಿಮ್ ತಂದೆಯವರು ಡೆಲ್ಲಿಗೆ ಹೋಗಿ ಲಾಬಿ ಮಾಡೋ ಅಂತ ವ್ಯಕ್ತಿತ್ವನು ಅಲ್ಲ ಪಾಪ ಅವ್ರದ್ದು. ಸರ್ ನೋಡಿ, ಮೊದ್ಲಿಂದ ನಮ್ ತಂದೆ ಅವರು ಲಾಬಿ ಮಾಡಿಲ್ಲ. ಹೌದು, ಈ ತರ ಅವರು ನೋಡಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದಾರೆ, ಕಷ್ಟಪಟ್ಟಿದ್ದಾರೆ, ಪಕ್ಷಕ್ಕೋಸ್ಕರ ದುಡ್ದಿದ್ದಾರೆ. ಸುಮಾರು 40 ವರ್ಷದಿಂದ ಒಂದು ಸತಿನೂ ನನ್ ಪಕ್ಷ ಬಿಡ್ತೀನಿ ಅಂತ ಹೇಳಿಲ್ಲ. ಹೌದು, ಅದೇ ನೋವಾಗ್ತಿರೋದು, ಗೊತ್ತಾಗ್ತಿಲ್ಲ ಯಾಕೆ ಹೀಗಾಗಿದೆ ಅಂತ. ತಮ್ಮ ಪ್ರಕಾರ ಏನ್ ಮೇಡಮ್ ಯಾವ ಮಾನದಂಡದ ಮೇಲೆ ಆಯ್ಕೆ ಮಾಡಿದ್ದಾರೆ? ಈ ಭಿನ್ನ ಭಿನ್ನ ಮತ ಮಾಡಿಕೊಂಡು ಸುಮ್ಮನೆ ಹೆಸರನ್ನ ಚಾಲ್ತಿನಲ್ಲಿ ಬಿಟ್ಟು ನಾವು ಆಪರೇಷನ್ ಕಮಲಕ್ಕೊಳಗಾಗ್ತೀವಿ ಅಂತ ಆ ತರ ಹೆಸರುಗಳನ್ನ ಚಾಲ್ತಿಲಿ ಬಿಟ್ಟವ್ರಿಗೆ ಮನೇನ? ಪ್ರಾಮಾಣಿಕರಿಗೆ ಜಾಗ ಇಲ್ವಾ ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಅಂತ? ಸರ್ ಗೊತ್ತಿಲ್ಲ, ಐ ಹ್ಯಾವ್ ನೋ ಐಡಿಯಾ.
ಆ ಒಂದು ದುಃಖವನ್ನ ಹೋಗ್ಲಾಡಿಸ್ಬೇಕು ಅನ್ನೋ ಕಾರಣಕ್ಕೆ ತಮಗೆ ಸಂಸದೀಯ ಕಾರ್ಯದರ್ಶಿ ಹುದ್ದೆಯನ್ನ ಕೊಟ್ರ ಅಂತ? ಸರ್ ನಾನು ಕೇಳಲಿಲ್ಲ, ಅವ್ರು ಕೊಟ್ರು ನಾನು ತಗೊಳಲ್ಲ. 7 ತಿಂಗಳಿಂದ ಐ ಆಮ್ ಓನ್ಲಿ ಲುಕಿಂಗ್ ಫಾರ್ವರ್ಡ್ ಟು ಮೈ ಫಾದರ್ ಬಿಕಮಿಂಗ್ ಅ ಮಿನಿಸ್ಟರ್ ವಿಚ್ ಹಿ ಡಿಸರ್ವ್ಸ್. ಯಾ ಡೆಫಿನೆಟ್ಲಿ ಈ ತರ ಪಿಕ್ ಅಂಡ್ ಚೂಸ್ ಮಾಡಬಾರ್ದು. ಕೆಲವರನ್ನ ಮಾತ್ರ ಸರಿ, ಜೂನಿಯರ್ಗೆ ಮಾಡ್ಬೇಕು ಅಂದ್ರೆ ಬರೀ ಅವ್ರನ್ನ ಮಾಡ್ಬೇಕಿತ್ತು. ಹೌದು, ಕೆಲವರು ಮಾಡ್ಬಿಟ್ಟು ಮಿಕ್ಕಿರೋರ್ ಮಾಡ್ಲಿಲ್ಲ ಅಂದ್ರೆ ಇಟ್ ಇಸ್ ವೆರಿ ಅನ್ಫೇರ್. ಹೌದು, ಖಂಡಿತ. ಮುಂದೇನ್ ಮೇಡಮ್, ಈಗ ತಾವು ಸಂಸದೀಯ ಕಾರ್ಯದರ್ಶಿ ಹುದ್ದೆ ತಗೊಳ್ಳಲ್ಲ ಹಾಗಾದ್ರೆ? ಇಲ್ಲ ಅಂದ್ರೆ ಅದಕ್ಕೆ ಕಾರಣ ತಮ್ಮ ತಂದೆಯವ್ರನ್ನ ಮಂತ್ರಿ ಮಾಡ್ಲಿಲ್ಲ ಅನ್ನೋದೇ? ಆಬ್ವಿಯಸ್ಲಿ ಸರ್, ನಾನು ಕೇಳಲಿಲ್ಲ. ನನಗೇನು ನಿರೀಕ್ಷೆ ಇಲ್ಲ. ಈಗ ಆಗ್ಲೇ ಮಾಡ್ಬೇಕಿತ್ತು ಫಾರ್ಮ್ ಆದಾಗ. ಮೇಡಮ್, ತಾವು ಯಂಗ್ಂಡ್ ಎನರ್ಜೆಟಿಕ್ ಇದ್ದೀರಾ, ಓಡಾಡ್ತೀರಾ, ಕೆಲಸ ಮಾಡ್ತೀರಾ ಅನ್ನೋ ಕಾರಣಕ್ಕೆ ನಿಮಗೆ ಆ ಹುದ್ದೆ ಅರಸಿ ಬಂದಿದೆ, ಅದನ್ನ ತಿರಸ್ಕಾರ ಮಾಡ್ಬಿಡ್ತೀರಾ? ಸರ್ ನಮ್ಮ ನಾಯಕರಿಗೆ ಅನ್ಯಾಯ ಆಗಿದೆ. ನಾನು ಕೇಳಿಲ್ಲ ಇನ್ನು. ನನಗೆ ಮೊದಲನೇ ಬಾರಿ ನಮ್ಮ ಜಯನಗರದ ಮತದಾರರು ನನ್ನ ಆಯ್ಕೆ ಮಾಡಿದ್ದಾರೆ. ಹೌದು, ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಬಹಳ ಕೆಲಸ ಇದೆ. ನನಗೆ ಬೇರೆ ಏನು ಬೇಡ, ಪೋಸ್ಟ್ ಇದೇ ಸಾಕು. ದ ಓನ್ಲಿ ಥಿಂಗ್ ದಟ್ ಐ ವಾಂಟ್ ಇಸ್ ನಮ್ಮ ತಂದೆ ಸಚಿವ್ ಆಗ್ಬೇಕಷ್ಟೇ, ಬೇರೆ ಏನು ಬೇಡ. ಒಂದ್ ವೇಳೆ ನಿಮ್ ತಂದೆಯವರೇ ತಮ್ಮ ಮನವೊಲಿಸೋ ಪ್ರಯತ್ನ ಮಾಡಿದ್ರೆ ಆ ಹುದ್ದೆಯನ್ನ ಒಪ್ಪಿಕೊಳ್ಳಿ ಅಂತ? ಇಲ್ಲ ಸರ್, ಆ ಚಾನ್ಸ್ ಇಲ್ಲ ಅಂತೀರಾ? ಐ ಆಮ್ ಮೈ ಓನ್ ಪರ್ಸನ್, ನಮ್ಮ ತಂದೆಯವರು ಹಾಗೆ ಹೇಳಲ್ಲ, ನಾನು ಒಪ್ಕೊಳ್ಳೋದಿಲ್ಲ. ಮುಂದೇನು ಹಾಗಾದ್ರೆ, ಮುಂದೇನಾದ್ರೂ ಬೇರೆ ಏನಾದ್ರು ತೀರ್ಮಾನಗಳ ಏನು? ಇನ್ನು ಗೊತ್ತಿಲ್ಲ ಸರ್, ಇನ್ನು ವೇಟ್ ಮಾಡ್ತಾ ಇದ್ದೀವಿ. ಓಕೆ, ಸೌಮ್ಯ ರೆಡ್ಡಿ ಅವರೇ, ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ. ಸೊ ಒಂದು ಒಂದು ಕ್ವಶನ್ ಮಾರ್ಕ್ ಅನ್ನು ಹಾಗೆ ಬಿಟ್ಟಿದ್ದಾರೆ ಮೇಡಮ್, ಫುಲ್ ಸ್ಟಾಪ್ ಹಾಕಲಿಲ್ಲ. ಮುಂದೇನು ಅಂತ ನಾನು ಕೇಳಿದ ಪ್ರಶ್ನೆಗೆ ನೋಡೋಣ, ಕಾದ್ ನೋಡೋಣ ಅಂತನ್ಬಿಟ್ಟು. ಓಕೆ ಫೈನ್, ಮುಂದೇನಾಗುತ್ತೆ ಅಂತ ಕಾದ್ ನೋಡೋಣ.